ಕುಮಾರಸ್ವಾಮಿ ಹೊಡೆದಾಡ್ತೀವಿ ಅಂತ ಯಾರು ತಿಳ್ಕೊಂಡಿದ್ರೆ ಅದು ಅವರಿಗೆ ಇದಾಗುತ್ತೆ. ನಾವು ಕುಮಾರನ್ನ ಯಾವ ಕಾರಣದಿಂದ ಬಿಡೋ ಕ್ವಶನ್ ಇಲ್ಲ. ದೇವೇಗೌಡರು ನಮಗೆ ಅವರು ಏನು ಗೆರೆ ಹೇಳ್ತಾರೆ ದಾಟೋದಿಲ್ಲ. ಗೊತ್ತಾಯ್ತಾ? ನಮಗೆ ನಮ್ಮ ಜಿಲ್ಲೆ ನನಗೇನು ಅಂತ ಗೊತ್ತಿದೆ. ಕುಮಾರನವ್ರ ಗಮನಕ್ಕೂ ತಂದಿದ್ದೀನಿ, ದೇವೇಗೌಡರು ಗಮನಕ್ಕೂ ತಂದಿದ್ದೀನಿ. ನಾವು ದೇವೇಗೌಡರು ಏನು ಹೇಳ್ತಾರೆ, ಅವರಿಗೆ 40 ವರ್ಷದ ಜಿಲ್ಲೆ ಅನುಭವ ಇದೆ. ದೇವೇಗೌಡರಿಗೆ ನನಗಿಂತ 60 ವರ್ಷದ ಅನುಭವ ದೇವೇಗೌಡರಿಗೆ ಎಲ್ಲ ನೋಡಿದ್ದಾರೆ. ದೇವೇಗೌಡರು ಏನು ಹೇಳ್ತಾರೆ ಅದೇ ಅಲ್ಟಿಮೇಟ್ ತೀರ್ಮಾನ. ನಮ್ದೇನಿಲ್ಲ, ಯಾರು ಗಾಬರಿ ಆಗಬೇಕಲ್ಲ. ನನಗಿರೋದು ಒಂದೇ, ಈ ರಾಜ್ಯದಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು. ಅದು ಬಿಟ್ಟರೆ ನಮ್ಗೆ ಇನ್ನೇನಿಲ್ಲ. ಹಾಸನದಲ್ಲಿ ಇವತ್ತಿನವರೆಗೆ ನೋಡಿದ್ದೀರಿ, ನಮ್ಮ ಹತ್ರ ಇದ್ದು ನನ್ನ ಹತ್ರನೇ ಬೆಳೆದು ಕೆಲವರು ಇವತ್ತು ನಮ್ಗೆ ಯಾವ ಥರ ಟೋಪಿ ಆಗ್ತಾ ಇದ್ದಾರೆ ನೀವೆಲ್ಲ ನೋಡಿದಿರಿ ಮಾಧ್ಯಮದಲ್ಲಿ. ಗೊತ್ತಾಯ್ತಾ ಸರ್? ಅದರಿಂದ ಇವತ್ತು ನಾವು ಎಚ್ಚರಿಕೆಯಿಂದ ನಡೀಬೇಕು. ಅದನ್ನು ಗಮನಕ್ಕೆ ತಂದಿದ್ದೀನಿ. ದೇವೇಗೌಡರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಬಿಟ್ಟಿದ್ದು ನೀವೇನು ಯಾರು ಗಾಬರಿ ಬೇಕಾಗಿಲ್ಲ. ನನಗೆ ಯಾರು ಕರೆಯ ಕಳಿಸಿರಿ, ಅಲ್ಲಿ ಹೋಗಿದ್ದೆ. ದೇವೇಗೌಡರು ಏನು ಹೇಳ್ತಾರೆ ಅಲ್ಟಿಮೇಟ್ ಅದೇ ಫೈನಲ್. ನಾನೀಗ ಹೇಳೋದು ಏನಿಲ್ಲ, ಕೆಲವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆಗಳಾಗಿದೆ. ಅವರು ಕೆಲವು ಸಲಹೆ ಕೊಟ್ಟಿದ್ದಾರೆ ಅವರ ಅನುಭವದಲ್ಲಿ, ಅದನ್ನು ಅಂತಿಮವಾಗಿ ಹಾಸನಕ್ಕೆ ಸಂಬಂಧಪಟ್ಟಂತ ಅಭ್ಯರ್ಥಿಗೆ ದೇವೇಗೌಡರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ, ಅದರ ಮೇಲೆ ತೀರ್ಮಾನ ಮಾಡ್ತೀವಿ. ಎರಡನೇ ಪಟ್ಟಿ ಬಿಡುಗಡೆ ಮಾಡ್ತೀವಿ. ಹಾಸನ ಸ್ವಲ್ಪ ಸಮಸ್ಯೆ ಇದೆ, ಇನ್ನು ಬಗೆಹರಿಸೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.